ಶ್ರೀ ಸಾಯಿರಾಮ್ ಪ್ರೀತಿ ವಿದ್ಯಾರ್ಥಿಗಳೇ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂ ಇದರ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ ಮುಖ್ಯವಾಗಿ ನಿನ್ನೆ ರೇಖಾಗಣಿತಲ್ಲಿ ಯಾವ ಆಕೃತಿಗಳಿದೆ ಬೇರೆ ಬೇರೆ ಆಕೃತಿ ಪರಿಚಯ ಮಾಡಿದ್ದೀವಿ ಅಲ್ಲಿ ನೆನಪಿದೆಯಾ ತ್ರಿಕೋನಗಳು ಚತುರ್ಭುಜಗಳು ವೃತ್ತಗಳು ಅಂತೆಲ್ಲ ಆಮೇಲೆ ಸರ್ವಸಮ ಆಕೃತಿಗಳು ಅಂತ ಸರ್ವ ಸಮವಾಗಿರುವ ವರ್ಗಗಳು ಸರ್ವಸಮವಾಗಿರುವ ತ್ರಿಕೋನಗಳು ಸರ್ವಸಮವಾಗಿರುವ ಆಯತಗಳು ಈ ಥರ ಬೇರೆ ಬೇರೆ ಆಕೃತಿಗಳು ನಾಣ್ಯ ರೂಪಾಯಿ ನಾಣ್ಯ ತೋರಿಸಿದ ನೆನಪಿದೆಯಾ ಹಾಗೆ ನೀವು ಕೂಡ ದೊಡ್ಡ ಲಿಸ್ಟ್ ಮಾಡ್ಬೋದು ಯಾವುದೆಲ್ಲ ಸರ್ವ ಸಮವಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀರಾ ಆಮೇಲೆ ನೆಕ್ಸ್ಟು ಮುಖ್ಯವಾಗಿ ನಾವು ಕಲ್ತಿರೋದು ತ್ರಿಭುಜ ಸರ್ವಸಮ್ಮತೆ ಅಂತ ಇಂಗ್ಲೀಷಲ್ಲಿ ಕಾಂಗ್ರಿವೆನ್ಸಿ ಆಫ್ ಟ್ರ್ಯಾಂಗಲ್ಸ್ ಅಂತ ಹೇಳ್ತಾರೆ ಅದಕ್ಕೆ ನಾಲ್ಕು ಕಂಡೀಷನ್ಸ್ ಎಸ್ ಎ ಎಸ್ ಹಂಗಂದ್ರೇನು ಸೈಡ್ ಆ್ಯಂಗಲ್ ಸೈಡ್ ಎರಡು ಭುಜಗಳು ಒಂದು ತ್ರಿಭುಜದ ಎರಡು ಭುಜಗಳು ಇನ್ನೊಂದು ತ್ರಿಭುಜ ಎರಡು ಭುಜ ಮತ್ತು ಒಂದು ಕಾ ಕೋನಕ್ಕೆ ಸಮನ ಆದರೆ ಆ ಎರಡು ತ್ರಿಭುಜಗಳು ಸರ್ವ ಸಮವಾಗಿರುತ್ತವೆ ಅಂತ ಅಂದರೆ ತ್ರಿಭುಜ ಎ ಬಿ ಸಿ ಅಂತ ಕೊಟ್ಟರೆ ತ್ರಿಭುಜ ಎ ಬಿ ಸಿ ಯು ತ್ರಿಭುಜ ಡಿ ಎಫ್ಗೆ ಸರ್ವ ಅಂತ ಬರೆಯುವ ಚಿಹ್ನೆ ನೋಡ್ಕೊಳ್ಳಿ ಇದನ್ನು ಹತ್ತು ಸಲ ಬರೀಬೇಕೋ ಟೂ ಟ್ರ್ಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರವೆಂಟ್ ಇಫ್ ದ ಟೂ ಸೈಡ್ಸ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಇನ್ಕ್ಲೂಡೆಡ್ ಆ್ಯಂಗಲ್ ಆರ್ ಈಕ್ವಲ್ ಟು ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆ್ಯಂಡ್ ಇನ್ಕ್ಲೂಡೆಡ್ ಆ್ಯಂಗಲ್ ಆಫ್ ದ ಸೆಕೆಂಡ್ ದೆನ್ ದ ಟು ಟ್ರ್ಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರವೆಂಟ್ ಅಂತ ಎರಡನೇದು ಎಸ್ ಎ ಅಂತ ಆಂಗಲ್ ಸೈಡ್ ಆಂಗಲ್ ಇದನ್ನು ಕನ್ನಡದಲ್ಲಿ ಬಾ ಕೋ ಬಾ ಅಂತ ಕರೀತಾರೆ ಬಾ ಕೋ ಬಾ ಬಾಹು ಕೋನ ಬಾಹು ಎ ಎಸ್ ಎ ಏನು ಕರೀತಾರೆ ಕೋ ಬಾ ಕೋ ಅಂತ ಕರೀತಾರೆ ಒಂದು ತ್ರಿಭುಜದ ಎರಡು ಕೋನಗಳು ಮತ್ತು ಒಂದು ಬಾಹು ಇನ್ನೊಂದು ತ್ರಿಭುಜದ ಎರಡು ಕೋನ ಅನುಕ್ರಮ ಕೋನ ಮತ್ತು ಬಾಹುವಿಗೆ ಸಮನ ಆದರೆ ಆಗ ಎರಡು ತ್ರಿಭುಜಗಳು ಸರ್ವ ಸಮವಾಗಿರ್ತದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಎಸ್ 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 ಸೈಡ್ 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 ಅಂತ ಅದನ್ನು ಕರ್ಣದಲ್ಲಿ ಬಾಹು 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 ಅಂತ ಕರೀತಾರೆ ಬಾ 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 ಸರ್ವ ಸಮತೆ ಅಂತ ಹಂಗಂದ್ರೇನು ಒಂದು ತ್ರಿಭುಜದ ಮೂರು ಬಾಹುಗಳು ಇನ್ನೊಂದು ತ್ರಿಭುಜದ ಮೂರು ಅನುಕ್ರಮ ಬಾಹುಗಳಿಗೆ ಪರಸ್ಪರ ಸಮನ ಆದರೆ ಆ ಎರಡು ತ್ರಿಭುಜಗಳು ಸರ್ವ ಅಂತ ಕೊನೆಯದಾಗಿ ಆರ್ ಎಚ್ ಎಸ್ ಆರ್ ಎಚ್ ಎಸ್ ಲಂಬ ಲಂಬಕೋನ ತ್ರಿಭುಜದಲ್ಲಿ ಒಂದು ತ್ರಿಭುಜದ ವಿಕರಣ ಮತ್ತು ಒಂದು ಬಾಹು ಇನ್ನೊಂದು ತ್ರಿಭುಜದ ವಿಕರಣ ಮತ್ತು ಒಂದು ಬಾಹುವಿಗೆ ಅನುಕ್ರಮ ಬಾಹುವಿಗೆ ಸಮನ ಆದರೆ ಆ ಎರಡು ತ್ರಿಭುಜಗಳು ಸರ್ವ ಸಮವಾಗಿರ್ತದೆ ಅಂತ ಹೇಳ್ಬಿಟ್ಟು ನೀವು ಇದನ್ನು ರಚನೆ ಕೂಡ ಮಾಡ್ಬೋದು ಒಂದು ತ್ರಿಕೋನ ಮಾಡಿಕೊಂಡು ಪೇಪರಲ್ಲಿ ಕಟ್ಟಿಂಗ್ ಮಾಡಿ ಅದೇ ಥರ ಇನ್ನೊಂದು ತ್ರಿಕೋನ ಮಾಡಿ ಅದೇ ಮೇಲೆ ಇದು ಇಟ್ಬಿಟ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ತ್ರಿಕೋನ ಎರಡು ಬಾಹುಗಳು ಮತ್ತೊಂದು ಕೋನ ಇಟ್ಕೊಂಡು ಒಂದು ತ್ರಿಕೋನ ಮಾಡಬೇಕು ಅದೇ ಬಾಹು ಕೋನ ತೊಗೊಂಡು ಇನ್ನೊಂದು ತ್ರಿಕೋನ ಮಾಡಬೇಕು ಕಟ್ ಮಾಡಬೇಕು ಪೇಪರ್ ಈ ಪೇಪರ್ ಮೇಲೆ ಆ ಪೇಪರ್ನ ಇಡಬೇಕು ಆಗ ನಿಮ್ಗೆ ಗೊತ್ತಾಗತ್ತೆ ಅಂದ್ರೇನು ಸರ್ವ ಏನಾಗಬೇಕು ಒಂದೇ ಗಾತ್ರ ಇರಬೇಕು ಒಂದೇ ಆಕಾರ ಇರಬೇಕು ಆಕಾರ ಮತ್ತು ಗಾತ್ರ ಒಂದೇ ಆಗಿರ್ತಕ್ಕಂತಹ ಆಕೃತಿಗಳಿಗೆ ಸರ್ವಸಮ ಸಮ ಆಕೃತಿಗಳು ಅಂತ ಕರೀತಾರೆ ಹಾಗೆ ತ್ರಿಭುಜ ಆದರೂ ಅಷ್ಟೇ ಎರಡು ಒಂದೇ ಆಕಾರ ಮತ್ತು ಗಾತ್ರ ಇದ್ದರೆ ಮಾತ್ರ ಅದನ್ನು ಸರ್ವಸಮ ತ್ರಿಭುಜಗಳು ಅಂತ ಕರೀತಾರೆ ಅಲ್ವಾ ಇವತ್ತಿನ ದಿವಸ ನಿನ್ನೆ ಮಾಡಿದ ಹೋಮ್ವರ್ಕ್ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ ನೀವೆಲ್ಲ ಮಾಡ್ಕೊಂಬಂದಿರಬೇಕಲ್ಲ ನೋಡಿ ಒಂದು ತ್ರಿಭುಜ ಎ ಬಿ ಸಿ ಅಂತ ತ್ರಿಭುಜ ಇದರಲ್ಲಿ ಕೋನ ಬಿ ಇದುಕೊಂಡು ಕೋನ ಸಿ ಕೊಟ್ಟಿದ್ದಾರೆ ಎಡಿ ಲಂಬ ಬಿ ಸಿ ಅಂತ ಕೊಟ್ಟಿದ್ದಾರೆ ಇವಾಗ ತ್ರಿಭುಜ ಎ ಬಿ ಡಿ ಈ ಕಡೆ ಇರುವಂಥದ್ದು ಎ ಸಿ ಡಿಗೆ ಸಮಾವಕರೇ ಸರ್ವಸಮಾವಕರೇ ನೋಡಿ ಸರ್ವಸಮ್ಮ ಚಿಹ್ನೆ ಯಾವ ಸಿದ್ಧಾಂತ ಅಂತ ಕೇಳ್ತಾರೆ ನಾಲ್ಕು ಸಿದ್ಧಾಂತ ಕೊಟ್ಟಿದ್ದರಲ್ಲಿ ಯಾವುದು ಅಂತ ಅದಕ್ಕೆ ಉತ್ತರ ಬರೆದು ಸಾಕು ಇಷ್ಟೇ ಆದರೆ ಅದು ಹೇಗೆ ಬಂತು ಅಂತ ನಿಮಗೆ ಡೌಟ್ ಬರ್ಬೋದು ಅದಕ್ಕೋಸ್ಕರ ಇದು ಎಲ್ಲ ಬರೆದಿದ್ದು ಒಂದನೇದು ತ್ರಿಭುಜ ಎ ಬಿ ಕೋನ ಯಲ್ಲಿ ಕೋಣ ಬಿ ಸಿಕ್ಕೊಳ್ತು ಕೋನ ಸಿ ಮತ್ತು ಎ ಡಿ ಲಂಬ ಬಿ ಸಿ ಆಮೇಲೆ ನೋಡಿ ಎ ಡಿ ಲಂಬ ಬಿ ಸಿ ಇದು ಈ ಪಾಯಿಂಟ್ ಆಮೇಲೆ ಎ ಬಿ ಇ ಸಿ ಕೋಲ್ಟು ಎ ಸಿ ತ್ರಿಭುಜ ಅಂತ ಹೇಳಿದ್ದಾರೆ ದ್ವಿ ಅಂದರೆ ಏನರ್ಥ ಎರಡು ಏನಾಗ್ತದೆ ಯಾಕೆ ಅದು ಸಮದ್ವಿಭಾವವಾಗಿದೆ ಕೋನ ಬಿ ಯು ಕೋನ ಸಿಗೆ ಸಮ ಆಗಿದೆ ಅದರಿಂದ ಡಿ ಎಂಬುದು ಸಾಮಾನ್ಯ ಬಾಹು ಎರಡಕ್ಕೂ ಕೂಡ ಕಾಮನ್ ಇದು ಸೊ ಎರಡು ತ್ರಿಭುಜದಲ್ಲಿ ಏನಾಯ್ತು ಈಗ ಕೋನ ಎ ಡಿ ಬಿ ಸಿಗಳು ಎ ಡಿ ಸಿಗಳು ತೊಂಬತ್ತು ಡಿಗ್ರಿ ಯಾಕೆಂದರೆ ಎ ಲಂಬ ಬಿ ಸಿ ಅದು ಬೇಕಂತಿಲ್ಲ ಇವೆರಡಿದ್ರೆ ಸಾಕು ಒಂದು ವಿಕರಣ ಒಂದು ಬಾಹು ಸೊ ಒಂದು ತ್ರಿಕೋನದ ವಿಕರಣ ಮತ್ತು ಬಾಹು ಇನ್ನೊಂದು ತ್ರಿಕೋಣದ ವಿಕರ್ಣ ಮತ್ತು ಬಾಹು ಸಮಾನ ಆದರೆ ಆ ಎರಡು ತ್ರಿಭುಜಗಳು ಸರ್ವಸಮ್ಮವಾಗಿರ್ತವೆ ಇದಕ್ಕೇನಂತಾರೆ ಆರ್ ಎಚ್ ಎಸ್ ಅಂತ ಹೇಳ್ತಾರೆ ಲಂಬ ವಿಕರ್ಣ ಬಾಹು ಆರು ಅಂದರೆ ರೈ ರೈಟ್ ಆ್ಯಂಗಲ್ ಅಂತ ಹೆಚ್ಚಂದರೆ ಹೈಪಟ್ ನ್ಯೂಸ್ ಲಂಬಕೋನ ವಿಕರ್ಣ ಬಾಹು ಇದನ್ನು ಹತ್ತು ಸಲ ಹೇಳಬೇಕು ಇದ್ದರೆ ಅದು ಬರೋಲ್ಲ ಬಾಯಿಗೆ ಅಲ್ವಾ ಈಗ ಮುಂದಿನ ಲೆಕ್ಕ ಕೋಣ ಇಲ್ಲಿ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಒಂದು ಚಿತ್ರ ಕೊಟ್ಟಿದ್ದಾರೆ ಇದರಲ್ಲಿ ಎ ಬಿ ಸಮಾನಾಂತರ ಸಿ ಡಿ ಅಂತ ಹೇಳಿದ್ದಾರೆ ಎ ಬಿ ಸಮಾನಾಂತರ ಸಿ ಡಿ ಓ ಬಿಂದುವು ಬಿ ಸಿಯ ಯ ಮಧ್ಯಬಿಂದು ಬಿ ಸಿಯ ಯ ಮಧ್ಯಬಿಂದು ಓ ಆದರೆ ಎ ಓ ಈಸ್ ಈಕ್ವಲ್ ಟು ಓಡಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಅಲ್ವಾ ಇವಾಗ ಎ ಓ ಬಿ ಮತ್ತು ಸಿ ಓ ಬಿ ತ್ರಿಕೋನ ಎರಡು ತ್ರಿಕೋನ ಕಾಣಿಸ್ತಾ ಇದೆಯಾ ಇದರಲ್ಲಿ ಬಿ ಓ ಇಸಿಕೊಳ್ಳು ಓ ಸಿ ಯಾಕೆ ಅದು ಮದ್ಯ ಬಿಂದು ಅಂತ ಕೊಟ್ಟಿದ್ದಾರೆ ಮದ್ಯಬಿಂದು ಅರ್ಥ ಏನು ಈ ರೇಖೆನೇ ಎರಡು ಭಾಗ ಮಾಡುತ್ತೆ ಅಂತ ಅರ್ಥ ಅಲ್ವಾ ಸೊ ಬಿ ಓ ಇಸಿಕೊಲ್ ಟು ಓ ಸಿ ಅಂತ ಆಗತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡು ಶೃಂಗಾಭಿಮುಖ ಕೋನ ಶೃಂಗಾಭಿಮುಖ ಕೋನ ಅಂದರೆ ಯಾವುದು ಕೋನ ಎ ಒ ಬಿ ಇದು ಕೋನ ಎ ಒ ಬಿಸ್ ಈಕ್ವಲ್ ಟು ಕೋನ ಸಿ ಓ ಡಿ ಎ ಮತ್ತು ಸಿ ಓ ಡಿಗಳು ಸಮ ಅಂತ ಹೇಳ್ಬಿಟ್ಟು ಎರಡನೇದಾಗಿ ಇದು ಸಮಾನಾಂತರ ರೇಖೆ ನೋಡಿ ಎ ಬಿ ಸಮಾನಂತ ಸಿ ಡಿ ಆಮೇಲೆ ಬಿ ಓ ಸಿ ಛೇದಕ ರೇಖೆ ಕೋನ ಎ ಬಿ ಓ ಒಂದು ಕೋನ ಅದು ಯಾವುದು ಸಮ ಆಗುತ್ತೆ ಬಿ ಸಿ ಡಿಗೆ ಅಥವಾ ಓ ಸಿ ಡಿಗೆ ಸಮ ಆಗತ್ತೆ ಸೊ ಈ ಎರಡು ಕೋನಗಳು ಸಮ ಆಗತ್ತೆ ಇದಕ್ಕೇನು ಕರೀತಾರೆ ಪರ್ಯಾಯ ಕೋನಗಳು ಅಂತ ಕರೀತಾರೆ ಸೊ ಈ ಎರಡು ಸಮಾಂತರದಕ್ಕೆ ಹೇಳಿದ್ದಾವೆ ಎ ಬಿ ಮತ್ತು ಸಿ ಡಿ ಅಂತ ಇನ್ನು ಬಿ ಸಿ ಅಂದರೆ ಒಂದು ಛೇದಕ ರೇಖೆ ಅಲ್ವಾ ಆವಾಗ ಈ ಎರಡು ಪರ್ಯಾಯ ಕೋನಗಳು ಸಮಾಗುತ್ತೆ ಅಂತ ಸೊ ಒಂದನೇದು ಬಿ ಓ ಇಸಿಕೊಳ್ಳು ಓ ಸಿ ಎರಡನೇದು ಎ ಬಿ ಇಸಿಕೊಳ್ಳು ಸಿ ಓ ಡಿ ಶೃಂಗಾಭಿಮುಖ ಮೂರನೇದು ಎಸ್ ಈಕ್ವಲ್ ಟು ಓ ಸಿ ಡಿ ಸೊ ಈಗೇನಾಯಿತು ಒಂದು ಬಾಹು ಮತ್ತು ಎರಡು ಕೋನಗಳು ಪರಸ್ಪರ ಸಮ ಆಯಿತು ಅದಕ್ಕೆ ಏನಂತಾರೆ ಆ ಎ ಎಸ್ ಎ ಕೋನ ಬಾಹು ಕೋನ ಸರ್ವ ಸಮತೆ ಅಂತಾರೆ ಕೋನ ಬಾಹು ಕೋನ ಸರ್ವ ಸಮತೆ ಆವಾಗ ತ್ರಿಭುಜ ಎ ಓ ಬಿ ತ್ರಿಭುಜ ಸಿ ಓ ಡಿಗೆ ಸರ್ವ ಸಮವಾಗಿದೆ ಅಂತೇಳ್ಬಿಟ್ಟು ಆಗೇನಾಗ್ತದೆ ಉಳಿದ ಬಾಹುಗಳು ಉಳಿದ ಕೋಣಗಳು ಸಮ ಆಗಲೇಬೇಕಲ್ವಾ ಅಂದ್ರೆ ಅರ್ಥ ಏನು ಈ ತ್ರಿಭುಜ ಎತ್ತಿದ ಮೇಲೆ ಇಟ್ಟರೆ ಎಲ್ಲ ರೀತಿ ಹೊಂದ್ಕೊಳ್ಬೇಕು ಆವಾಗೇನಾಗತ್ತೆ ಎ ಓ ಈಸಿಕ್ವಲ್ ಟು ಓ ಡಿ ಅಂತಾಗುತ್ತೆ ಇದನ್ನು ನಾವು ಸಾಧಿಸಬೇಕಾದ ಏ ಈಸ್ ಈಕ್ವಲ್ ಟು ಓಡಿ ಅಂದ್ರೆ ಅರ್ಥ ಏನು ಓ ಬಿಂದುವು ಏಡಿಯನ್ನು ದ್ವಿಭಾಗಿಸುತ್ತದೆ ಅಂತ ಓ ಬಿಂದುವು ಡಿಯನ್ನು ದ್ವಿಭಾಗಿಸುತ್ತದೆ ಅಂತ ಹೇಳ್ಬಿಟ್ಟು ಸೊ ಇದಿಷ್ಟು ನಾವು ಈ ಲೆಕ್ಕದಲ್ಲಿ ತಿಳ್ಕೊಬೋದು ಇನ್ನು ಇವತ್ತಿನ ವಿಷಯಕ್ಕೆ ಬರೋಣ ಸೊ ಎಲ್ಲ ಗೊತ್ತಾಯ್ತಲ್ಲ ಕ್ಲೀನಾಗಿ ಐ ಥಿಂಕ್ ಮೋಸ್ಟ್ ಆಫ್ ಯು ಅಂಡರ್ಸ್ಟುಡ್ ಓಕೆ ಯು ಮಟ್ ಟ್ರೈ ಟು ರೈಟ್ ಇನ್ ಇಂಗ್ಲೀಷ್ ಆಲ್ಸೋ ಬಿಕಾಸ್ ಫರ್ದರ್ ಸ್ಟಡೀಸ್ ಇಂಗ್ಲೀಷ್ ಈಸ್ ವೆರಿ ಇಂಪಾರ್ಟೆಂಟ್ ಇವತ್ತಿನ ವಿಷಯಕ್ಕೆ ಬರೋಣ ಇದರಲ್ಲಿ ಒಂದು ಪ್ರಮೇಯ ಇದೆ ಏನಿದು ಆ್ಯಂಗಲ್ಸ್ ಅಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆಫ್ ಎ ಟ್ರ್ಯಾಂಗಲ್ ಆರ್ ಈಕ್ವಲ್ ಒಂದು ತ್ರಿಭುಜದ ಸಮಬಾಹುಗಳಿಗೆ ಅಭಿಮುಖವಾಗಿರೋ ಕೋನಗಳು ಸಮನಾಗಿರುತ್ತವೆ ಸೊ ಬಾಹು ಸಮ ಅಂತ ಕೊಟ್ಟಿದ್ದಾರೆ ಏನು ಹೆಸರಿದೆ ಗೊತ್ತಾ ತ್ರಿಕೋನದಲ್ಲಿ ಗೊತ್ತಿದೆಯಾ ದ್ವಿಬಾಹು ತ್ರಿಕೋನ ಅಂತಾರೆ ನೆನಪಿದೆಯಾ ದಿವೇಂದ್ರೇ ನಟ ಎರಡು ಒಂದು ತಟ ಮೂರು ಬಾವು ಸಮ ಇದ್ದರೆ ಸಮ ಬಾಹು ತ್ರಿಭುಜ ಅಂತಾರೆ ಮೂರು ಬಾವು ಅಸಮ ಇದ್ದರೆ ಅಸಮ ಬಾಹು ತ್ರಿಭುಜ ಅಂತಾರೆ ನೆನಪಿದೆಯಾ ಏನು ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಎ ಬಿ ಸಮ ಎ ಸಿ ಅಂತ ಕೊಟ್ಟಿದ್ದಾರೆ ಸೊ ಎ ಬಿ ಬಾಹು ಎ ಸಿ ಬಾಹುವಿಗೆ ಸಮ ಅಂತ ಕೊಟ್ಟಿದ್ದಾರೆ ಸಾಧಿಸಬೇಕಾದ್ದೇನು ಸಾಧನೀಯ ಇದು ಇಂಗ್ಲೀಷ್ ಏನಂತಾರೆ ಡೇಟಾ ಡೇಟಾ ಅಂತ ಕರೀತಾರೆ ಯಾವುದೇ ಥಿಯರಮ್ಮಲ್ಲಿ ನಾಲ್ಕು ಸ್ಟೆಪ್ಸು ಗೊತ್ತಲ್ಲ ಫಸ್ಟ್ ಸ್ಟೆಪ್ಪು ಡೇಟಾ ಸೆಕೆಂಡ್ ಸ್ಟೆಪ್ಪು ಟು ಪ್ರೂವ್ ದ್ಯಾಟ್ ಅದನ್ನು ಕನ್ನಡದಲ್ಲಿ ಏನಂತಾರೆ ಸಾಧನೀಯ ಅಂತಾರೆ ಏನು ಸಾಧಿಸಬೇಕು ಆ್ಯಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಸೊ ಈ ಎರಡು ಈಕ್ವಲ್ ಸೈಡ್ಸು ಇದರ ಒಪೋಸಿಟ್ ಆ್ಯಂಗಲ್ ಯಾವುದು ಸಿ ಇದರ ಒಪೋಸಿಟ್ ಆ್ಯಂಗಲ್ ಯಾವುದು ಬಿ ಸೊ ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಅಂತ ಪ್ರೂವ್ ಮಾಡಬೇಕು ಅದನ್ನು ಟು ಪ್ರೂವ್ ದ್ಯಾಟ್ ಅಂತ ಕರೀತಾರೆ ಟಿ ಪಿ ಟಿ ಅಂದರೆ ಏನರ್ಥ ಟು ಪ್ರೂವ್ ದ್ಯಾಟ್ ಯಾವುದೇ ಒಂದು ಪ್ರಮೇಯ ಸಾಧಿಸಬೇಕಾದ್ರೆ ಕೆಲವು ರಚನೆ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಏನಂತಾರೆ ಕನ್ಸ್ಟ್ರಕ್ಷನ್ ಅಂತ ಕರೀತಾರೆ ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಅಂದ್ರೇನು ರಚನೆ ಏನು ರಚನೆ ಮಾಡಬೇಕು ಕೋನ ಬಿಎಯ ದ್ವಿಭಾಜಕ ಎಡಿಯನ್ನು ಎಳೆಯಬೇಕು ದ್ವಿಭಾಜಕ ಅರ್ಥ ಏನು ಕೋನ ಎರಡು ಈಕ್ವಲ್ ಡಿವೈಡ್ ಮಾಡ್ತದೆ ಅಂದರೆ ಈಗ ಸಿಕ್ಸ್ಟಿ ಡಿಗ್ರೀಸ್ ಇದ್ದರೆ ಇಲ್ಲಿ ಮೂವತ್ತು ಇಲ್ಲಿ ಮೂವತ್ತು ಬರಬೇಕು ಅಂತ ಹಂಗೆ ಎಳೆಯಬೇಕು ಅದನ್ನು ಸಾಧನೆ ಸಾಧನೆ ಏನಂತಾರೆ ಇಂಗ್ಲೀಷಲ್ಲಿ ಪ್ರೂಫ್ ಅಂತ ಕರೀತಾರೆ ಸೊ ನಾಲ್ಕು ಸ್ಟೆಫು ನೋಡ್ಕೋತೀರ ದ ಡೇಟಾ ಟು ಪ್ರೂವ್ ದಟ್ ಕನ್ಸ್ಟ್ರಕ್ಷನ್ ಪ್ರೂಫ್ ಅಂತ ಕನ್ನಡದಲ್ಲಿ ದತ್ತ ಸಾಧನೀಯ ರಚನೆ ಸಾಧನೆ ಸಾಧನೆ ಅಂದ್ರೇನು ಹೇಗೆ ಬರುತ್ತೆ ಉತ್ತರ ಅಂತ ನೋಡಬೇಕು ಒಂದನೇದಾಗಿ ತ್ರಿಭುಜ ಎ ಬಿ ಡಿ ಮತ್ತು ಎ ಸಿ ಡಿ ತೊಗೋಬೇಕು ಇಲ್ಲಿ ಎರಡು ತ್ರಿಭುಜ ಕಾಣಿಸ್ತಾ ಇದೆಯಾ ಒಂದರ ಹೆಸರು ಎ ಬಿ ಡಿ ಅಂತ ಇನ್ನರೆ ಹೆಸರು ಎ ಸಿ ಡಿ ಅಂತ ಅದರಲ್ಲಿ ಎ ಬಿ ಇಸ್ ಈಕ್ವಲ್ ಏ ಸಿ ಫಸ್ಟ್ ಪಾಯಿಂಟ್ ಯಾಕೆ ಕೊಟ್ಟಿದ್ದಾರೆ ದತ್ತದಲ್ಲಿ ಕೊಟ್ಟಿದ್ದಾರೆ ಎರಡನೇದು ಬಿ ಎ ಡಿ ಈಸಲ್ ಸಿ ಎ ಡಿ ರಚನೆ ಮಾಡಿದ್ದೀವಿ ಎ ಡಿ ಹೇಳಿ ಬೇಕಂದ ಅರ್ಥ ಏನು ಇದು ಅರ್ಥ ಏನು ಅಂದರೆ ಕೋನ ಬಿ ಎ ಡಿ ಈಸಕ್ವಲ್ ಟು ಕೋನ ಸಿ ಎ ಡಿ ಅಂತ ನಾವು ರಚನೆ ಮಾಡಿದ್ದು ಅದು ಬರಿಬೇಕಿಲ್ಲಿ ಮೂರನೇದು ಏಡಿ ಸಾಮಾನ್ಯ ಬಾಹು ಎರಡು ತ್ರಿಭುಜಕ್ಕೂ ಕೂಡ ಒಂದು ಸಾಮಾನ್ಯ ಬಾಹು ಇದೆ ಡಿ ಅಂತದ್ರ ಹೆಸರು ಸೊ ಅವಾಗ ಏನಾಯಿತು ತ್ರಿಭುಜ ಎ ಬಿ ಯು ಎ ಸಿ ಡಿಗೆ ಸರ್ವ ಸಮ ಆಯಿತು ಅಂದ ಅರ್ಥ ಏನು ಈ ತ್ರಿಭುಜ ಕಟ್ ಮಾಡಿ ಅದ್ರ ಮೇಲೆ ಎಲ್ಲ ರೀತಿ ಹೊಂದ್ಕೊಳ್ತದೆ ಅದಕ್ಕೆ ಸರ್ವ ಸಮ ಅಂತ ಹೇಳ್ತಾರೆ ಇವಾಗ ಎರಡು ಸರ್ವ ಸಮ ಅಂತಾದಾಗ ಉಳಿದ ಬಾಹುಗಳು ಉಳಿದ ಕೋನಗಳು ಏನಬೇಕು ಪರಸ್ಪರ ಸಮ ಆಗಬೇಕು ಏನು ಬರಿಬೋದು ನಾವು ಕೋನ ಎ ಬಿ ಸಿ ಇಸಿಕೊಳ್ತು ಕೋನ ಎ ಸಿ ಬಿ ಅಂತ ಬರಿಬೋದು ಗೊತ್ತಾಗ್ತಾ ಇದೆಯಾ ಇದರ ಒಂದು ವಿಲೋಮ ಪ್ರಮೇಯ ಇದೆ ಸರಿ ವಿಲೋಮ ಇದು ಸೊ ಇದು ಅಲ್ಲಿ ಏನು ಹೇಳಿದೆಯೋ ಅದಕ್ಕೆ ಸರಿ ವಿರುದ್ಧ ಇಂಗ್ಲೀಷ್ ಏನಂತಾರೆ ಕಾನ್ವರ್ಸ್ ತೇರಮ್ ಅಂತ ಕರೀತಾರೆ ಕಾನ್ವರ್ಸ್ ತೀರಮ್ ಸೈಡ್ಸ್ ಅಪೋಸಿಟ್ ಟು ಈಕ್ವಲ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್ ಒಂದು ತ್ರಿಭುಜದಲ್ಲಿ ಸಮಕೋನಗಳಿಗೆ ಅಭಿಮುಖವಾಗಿರುವ ಬಾವುಗಳು ಅಂತ ಅಂತೇಳ್ಬಿಟ್ಟು ಇಲ್ಲಿ ಕೋನ ಸಮ ಅಂತ ಅವ್ರು ಕೊಟ್ಟಿದ್ದಾರೆ ಎರಡು ಕೋನ ಸಮ ಅಂತವರೇ ಕೊಟ್ಟಿದ್ದಾರೆ ಸೊ ಈ ತ್ರಿಭುಜ ಎ ಬಿ ಸಿ ಯಲ್ಲಿ ಕೋನ ಬಿ ಈಕ್ವಲ್ ಟು ಕೋನ ಸಿ ಏನು ಸಾಧಿಸಬೇಕು ಟು ಪ್ರೂವ್ ಇದು ಡೇಟಾ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು ಎ ಬಿ ಇಸಿಕೊಳ್ಳು ಎ ಸಿ ಅಂತ ಪ್ರೂವ್ ಮಾಡಬೇಕು ಆಮೇಲೆ ರಚನೆ ಅದೇ ಥರ ಕೋನ ದ್ವಿಭಾಜಕ ಎ ಡಿ ಹೇಳಬೇಕು ಎರಡು ಕೋನ ಪರಸ್ಪರ ಸಮನಾಗಿರುತ್ತೆ ನಾವು ರಚನೆ ಮಾಡಿದ್ದಿದ್ದು ಅಲ್ವಾ ಸೊ ಈ ಮೂರು ಪಾಯಿಂಟ್ ಆಯಿತು ಸಾಧನೆ ಹೇಗೆ ಅಲ್ಲಿ ಮಾಡ್ದಂಗೆ ಎ ಬಿ ಡಿ ಮತ್ತು ಎ ಸಿ ಡಿಯಲ್ಲಿ ಕೋನ ಬಿ ಇಸಿಕೊಂಡು ಕೋನ ಸಿ ಅದೇ ವ್ಯತ್ಯಾಸ ಇನ್ನೊಂದು ಬಿ ಎ ಡಿ ಇಸ್ಕೊಂಡು ಸಿ ಎ ಡಿ ಅಲ್ಲಿ ಮಾಡ್ದಂಗೆ ಎ ಡಿ ಕಾಮನ್ ಬಾಹು ಸೊ ಎ ಬಿ ಡಿ ತ್ರಿಭುಜವು ಎ ಸಿ ಡಿ ತ್ರಿಭುಜಕ್ಕೆ ಸರ್ವಸಮ್ಮವಾಗಿದೆ ಇದನ್ನು ಎ ಎ ಎಸ್ ಅಂತ ಹೇಳ್ತಾರೆ ಎರಡು ಕೋನ ಮತ್ತು ಒಂದು ಬಾಹು ನೋಡಿ ಡಿ ಬಾಹು ಎರಡಕ್ಕೆ ಸಮನಾಗಿರುತ್ತೆ ಎರಡು ಕೋನ ಮತ್ತು ಒಂದು ಬಾಹು ಸಮನಾದಾಗ ಆ ತ್ರಿಭುಜಗಳು ಪರಸ್ಪರ ಸರ್ವಸಮ್ಮವಾಗಿರ್ತದೆ ಇದನ್ನೇನಂತಾರೆ ಎ ಎಸ್ ಸಿದ್ಧಾಂತ ಅಂತ ಕರೀತಾರೆ ಗೊತ್ತಾಯ್ತಲ್ಲ ಸೊ ಇದು ಆ ಪ್ರಮೇಯದ ವಿಲೋಮ ಪ್ರಮೇಯ ಆಗಿರ್ತದೆ ಇದನ್ನು ನೋಡ್ಕೊಳ್ಳಿ ಮಾಡ್ತೀರಾ ಪರೀಕ್ಷೆ ಬಂದರೆ ಮೂರು ಮಾರ್ಕ್ ಇರುತ್ತೆ ಮಾಡ್ತೀರಾ ಇವಾಗ ಸಂಬಂಧಪಟ್ಟ ಹಾಗೆ ಇನ್ನು ಕೆಲವು ಫಲಿತಾಂಶಗಳಿದೆ ರಿಸಲ್ಟ್ಸ್ ಅಂತ ಕರೀತಾರೆ ರಿಸಲ್ಟ್ಸ್ ಆಫ್ ದ ತೇರಮ್ ಏನು ರಿಸಲ್ಟ್ಸು ಒಂದು ಸಮಭಾವ ತ್ರಿಭುಜದ ಮೂರು ಕೋಣಗಳು ಸಮನಾಗಿರ್ತದೆ ತ್ರೀ ಆ್ಯಂಗಲ್ಸ್ ಆಫ್ ಅನ್ ಈಕ್ವಲ್ ಆಟಲ್ ಟ್ರ್ಯಾಂಗಲ್ ಆರ್ ಈಕ್ವಲ್ ಅಂದರೆ ಎ ಬಿ ಸಿ ಇಂಥ ತ್ರಿಭುಜ ಇದ್ದರೆ ಕೋನ ಎ ಈಸ್ ಈಕ್ವಲ್ ಟು ಕೋನ ಬಿ ಈಸ್ ಈಕ್ವಲ್ ಟು ಕೋನ ಸಿ ಪ್ರಮಾಣ ಎಷ್ಟಿರ್ತದೆ ಮೂರು ಕೋಣ ಮತ್ತೆ ಎಷ್ಟು ನೂರ ಡಿಗ್ರಿ ನೂರೆಂಬತ್ತು ಬೈ ಮೂರು ಮಾಡಬೇಕು ಎಷ್ಟಾಗುತ್ತೆ ಈಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಆಗತ್ತೆ ಅಲ್ವಾ ಆಮೇಲೆ ಎರಡನೇದು ಸಮದ್ವಿಭಾತ್ರಿ ಭುಜದಲ್ಲಿ ಪಾಲಕರ ಶೃಂಗೆಯನ್ನು ಅಭಿಮುಖ ಭಾವವಾಗಿ ಎಳೆದ ಲಂಬಗಳು ಪರಸ್ಪರ ಸಮನಾಗಿರ್ತದೆ ಲಂಬ ಹೇಳಿದರೆ ನೋಡಿ ಇದು ಭುಜ ಎ ಬಿ ಸಿ ಅಂತ ಇಲ್ಲಿ ಶೃಂಗ ಬಿಂದುವಿನಿಂದ ಎಳೆದ ಲಂಬಗಳು ಅಂದರೆ ಇಂದ ಒಂದು ಲಂಬ ಎಳೆದಿದೆ ಬಿ ಇ ಅಂತ ಇನ್ನೊಂದು ಸಿ ಇಂದ ಸಿ ಎಫ್ ಅಂತ ಹೇಳಿದೇವೆ ಆ ಲಂಬಗಳೇನಾಗ್ತದೆ ಎ ಬಿ ಸಮ ಎ ಸಿ ಆದರೆ ಬಿ ಸಮ ಸಿ ಎಫ್ ಆಗುತ್ತೆ ಅಂತ ಅದನ್ನ ನೀವು ಸಾಧಿಸ್ಬೋದು ಅದೇ ಥರ ಅಲ್ವಾ ಆಮೇಲೆ ಮೂರನೇ ಪಾಯಿಂಟ್ ಅದನ್ನು ಇಂಗ್ಲೀಷ್ ಬರೆದ್ರೆ ಇನ್ ಎನಿ ಐಸಾಸಲ್ಸ್ ಟ್ರ್ಯಾಂಗಲ್ ದ ಪರ್ಪೆಂಡಿಕ್ಯುಲರ್ಸ್ ಡ್ರಾನ್ ಫ್ರಮ್ ದಿ ವರ್ಟೀಸಸ್ ಆಫ್ ದ ಬೇಸ್ ಆರ್ ಈಕ್ವಲ್ ಅಂತ ಸೊ ಇಲ್ಲಿಂದ ಎಳೆದಂಥ ಲಂಬಗಳು ಬೇಸ್ ಅಂದರೆ ಇದು ಬೇಸ್ ಇಲ್ಲಿಂದ ಎಳೆದಂಥ ಲಂಬಗಳು ಪರಸ್ಪರ ಸಮ ಅಂತ ಹೇಳ್ಬಿಟ್ಟು ಅಂದರೆ ಬಿ ಎಸೀಕೊಂಡು ಸಿ ಎಫ್ ಆಗುತ್ತೆ ಅದು ಹೇಗೆ ಸಾಧಿಸ್ಬೋದು ಅಂತ ಕೇಳಿದ್ರೆ ತ್ರಿಭುಜ ತೊಗೋಬೇಕು ಯಾವುದೆಲ್ಲ ಬಿ ಎಫ್ ಸಿ ಮತ್ತು ಬಿ ಇ ಸಿ ತೊಗೋಬೇಕು ತಗೊಂಡು ಅದನ್ನ ಸಾಧಿಸ್ಬೋದು ಅಲ್ವಾ ನೆಕ್ಸ್ಟ್ ಮೂರನೇ ಪಾಯಿಂಟ್ ಒಂದು ಸಮಭಾವ ತ್ರಿಭುಜದಲ್ಲಿ ಎಳೆದ ಮೂರು ಲಂಬಗಳು ಪರಸ್ಪರ ಸಮನಾಗಿರ್ತದೆ ಸೊ ಇದು ಸಮಭಾವ ತ್ರಿಭುಜ ಸಮಾಚಾರ ಇನ್ ಎನ್ ಈಕ್ವಲ್ ಆಟಲ್ ಟ್ರಯಾಂಗಲ್ ಆಲ್ ತ್ರೀ ಆಲ್ಟಿಟ್ಯೂಡ್ಸ್ ಆರ್ ಈಕ್ವಲ್ ಆಲ್ಟಿಟ್ಯೂಡ್ಸ್ ಅಂದ್ರೇನು ಲಂಬ ಅಂದ್ರೇನು ನೋಡಿ ಈಗ ಇದು ತ್ರಿಭುಜ ಯಾಕಂತ ಕರೀತಾರೆ ಅದು ಮೂರು ಭಾವಗಳು ಸಮ ಅಂದರೆ ಮೂರು ಕೋನಗಳು ಸಮ ಇದರಲ್ಲಿ ಲಂಬಗಳು ಇಳಿತವೆ ಒಂದನೇ ಲಂಬದ ಹೆಸರು ಎ ಡಿ ಎರಡನೇದು ಬಿ ಇ ಮೂರನೇದು ಸಿ ಎಫ್ ಅವು ಮೂರು ಕೂಡ ಪರಸ್ಪರ ಸಮನಾಗಿರ್ತದೆ ಈಗ ಆ ಪ್ರಮೇಯದ ಆಧಾರಕ್ಕೆ ಲೆಕ್ಕ ಮಾಡೋಣಂತೆ ಒಂದನೇ ಲೆಕ್ಕ ಎಲ್ ಮತ್ತು ಎಮ್ ಚಿಕ್ಕ ಚಿಕ್ಕ ಬರೆದಿರೋ ಅಕ್ಷರ ನೋಡಿ ಎಲ್ ಎಂ ಅಂದರೆ ಎರಡು ರೇಖೆಗಳು ಅದನ್ನು ನಾವು ಅನುಕೂಲಕ್ಕೋಸ್ಕರ ಪಿ ಕ್ಯೂ ಅಂತ ಕರೆಯೋಣ ಇದನ್ನು ರೇಖಾಖಂಡ ಅಂತಾರೆ ಪಿ ಕ್ಯೂ ಮತ್ತು ಆರ್ ಎಸ್ ಅಂತ ಎರಡು ಭಾಗ ಅನುಕೂಲಕ್ಕೋಸ್ಕರ ಮಾಡ್ಕೊಂಡಿದೀವಿ ಸೊ ಇಲ್ಲಿ ಎಲ್ ಮತ್ತು ಎಮ್ ಅಂತ ಎರಡು ಸಮಾನಾಂತ ರೇಖೆಗಳು ಹಂಗಂದು ಏನರ್ಥ ಆ ರೇಖೆಯನ್ನು ಎಷ್ಟು ವರ್ಧಿಸಿದರೂ ಕೂಡ ಒಂದನ್ನೊಂದು ಕಡಿಯೋದಿಲ್ಲ ಅಂತ ಅರ್ಥ ಅಥವಾ ಅವುಗಳ ಅಂತರ ಏನಾಗಿರ್ತದೆ ಪರಸ್ಪರ ಸಮನಾಗಿರ್ತದೆ ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಎ ಬಿ ಸಮ ಎ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲೊಂದು ತ್ರಿಕೋನ ಇದೆಯಲ್ಲ ಎ ಬಿ ಸಿ ಅಂತ ಇದರಲ್ಲಿ ಎ ಬಿ ಬಾಹುವು ಎ ಸಿ ಬಾಹುವಿಗೆ ಸಮ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಮತ್ತೊಂದು ಕೋನ ಕೊಟ್ಟಿದ್ದಾರೆ ಯಾವ ಕೋನ ಕೊಟ್ಟಿದ್ದಾರೆ ಇದು ಕೋನ ಕೊಟ್ಟಿದ್ದಾರೆ ಅರವತ್ತೈದು ಡಿಗ್ರಿ ಅಂತ ಕೋನ ಎ ಇಸ್ಕೊಳ್ಳಲು ಅರವತ್ತೈದು ಡಿಗ್ರಿ ಕೊಟ್ಟಿದ್ದಾರೆ ಆವಾಗ ತ್ರಿಭುಜ ಎ ವಿ ಸಿಯ ಕೋನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಹೆಂಗೆ ಹಿಡಿಯೋದು ಫಸ್ಟ್ ಪಾಯಿಂಟ್ ಪರ್ಯಾಯ ಕೋನ ಅಂತ ಬರ್ತದೆ ಪರ್ಯಾಯ ಕೋನ ಯಾವು ಬರ್ತದೆ ನೋಡಿ ಇದು ಎರಡು ಸಮಾನಾಂತರ ರೇಖೆಗಳನ್ನು ಒಂದು ಛೇದಕಿರಿ ಕರೆದಾಗ ಆಗ ತಾನೇ ಹೇಳಿದ್ನಲ್ಲ ಝಡ್ ಆಂಗಲ್ಸ್ ಅಂತಾರೆ ಒಂದು ಕ್ಯೂ ಎ ಸಿ ನೋಡಿ ಕ್ಯೂ ಎ ಸಿ ಈಸ್ ಈಕ್ವಲ್ ಟು ಎ ಸಿ ಬಿ ಇದಕ್ಕೆ ಆಗುತ್ತೆ ಅಂತ ಅಂದರೆ ಅರವತ್ತೈದು ಆದರೆ ಇದು ಕೂಡ ಎಷ್ಟಾಗಬೇಕು ಅರವತ್ತ ಅಲ್ವಾ ಸೊ ಇದಕ್ಕೆ ಪರ್ಯಾಯ ಕೋನಗಳು ಅಂತ ಕರೀತಾರೆ ಆಂಗಲ್ಸ್ ಅಂತ ಕರೀತಾರೆ ಸೊ ಕ್ಯು ಎ ಸಿಗಳು ಎ ಸಿ ಬಿ ಇದುಗಳು ಅರವತ್ತೈದು ಡಿಗ್ರಿ ಒಂದು ಕೋನ ಬಂತು ಇನ್ನೊಂದು ಏನು ಕೊಟ್ಟಿದ್ದಾರೆ ಎರಡು ಬಾವು ಸಮ ಅಂತ ಕೊಟ್ಟಿದ್ದಾರೆ ಸೊ ಎರಡು ಬಾವು ಸಮ ಆದ್ದರಿಂದ ಯಾವ ಬಾಹು ಎ ಬಿ ಮತ್ತು ಎ ಸಿ ಸಮ ಅಂತ ಕೊಟ್ಟಿದ್ದರಿಂದ ಇದು ಕೂಡ ಎಷ್ಟಾಗಬೇಕು ಅರವತ್ತೈದು ಡಿಗ್ರಿ ಆಗುತ್ತೆ ಸೊ ಇದು ಅರವತ್ತೈದು ಆಯಿತು ಇದು ಅರವತ್ತೈದು ಸಿ ಕೋನ ಅರವತ್ತೈದು ಆಯಿತು ಬಿ ಕೋನ ಅರವತ್ತೈದು ಆಯಿತು ಎ ಕೋನ ಎಷ್ಟು ಬರ್ತದೆ ನೂರೆಂಬತ್ತು ಮೈನಸ್ ಅರವತ್ತೈದು ಪ್ಲಸ್ ಅರವತ್ತೈದು ನೂರೆಂಬತ್ತು ಮೈನಸ್ ನೂರ ಮೂವತ್ತು ಅಂದರೆ ಎಷ್ಟಾಗುತ್ತೆ ಇದು ಐವತ್ತು ಡಿಗ್ರಿ ಆಗುತ್ತೆ ಅದೇ ಕೇಳಿದ್ದಲ್ಲಿ ಮೂರು ಕೋನಗಳು ಹೇಳಿ ಅಂತ ಹೇಳಿದ್ದಾರೆ ಸೊ ಅರ್ಥ ಆಯ್ತಾ ಹೇಗೆ ಅಂತ ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಅದೇನು ಸಮಾನ ರೇಖೆಗಳು ಛೇದಕೆರೆ ಕಡಿದಾಗ ಉಂಟಾಗುವ ಪರ್ಯಾಯ ಕೋನಗಳು ಪರಸ್ಪರ ಸಮ ಅಂತ ನಿಮಗೆ ಗೊತ್ತಿರಬೇಕು ಹೇಗೆ ಮಾಡ್ಬೋದು ನೀವು ಮಾಡ್ತೀರಾ ಒಂದು ಸಲ ನೋಡ್ಕೊಂಡು ಮಾಡಿರಿ ಇನ್ನೊಂದು ಸಲ ನೋಡಿದೆ ಮಾಡಿರಿ ಆವಾಗ ನಿಮಗೆ ಚೆನ್ನಾಗಿ ಮನಸ್ಸಲ್ಲಿ ಉಳಿಯುತ್ತೆ ಇನ್ನೊಂದು ಲೆಕ್ಕ ಮಾಡೋಣ ನೋಡಿ ಇನ್ನೊಂದು ಚಿತ್ರ ಕೊಟ್ಟಿದ್ದಾರೆ ಎ ಬಿ ಸಿ ಅಂತ ಒಂದು ತ್ರಿಕೋನ ಇದರಲ್ಲಿ ಡಿ ಎಂಬುದು ಬಿ ಸಿ ಎ ಮದ್ಯ ಬಿಂದು ಇದು ಡಿ ಡಿ ಎಂಬುದು ಬಿ ಸಿ ಎ ಮದ್ಯ ಬಿಂದು ಡಿಯಿಂದ ಎ ಬಿ ಎಳಿದ ಲಂಬ ಡಿ ಎಫ್ ಮತ್ತು ಡಿ ಇಂದ ಎ ಸಿ ಇ ಪರಸ್ಪರ ಸಮನ ಆದರೆ ಎ ಬಿ ಸಿ ಯು ಒಂದು ಸಮದ್ವಿಭಾವ ತ್ರಿಭುಜನ ಸಾಧಿಸಿ ಅಂತ ಹೇಳಿದ್ದಾರೆ ಅಲ್ವಾ ಅದಕ್ಕೇನು ಮಾಡಬೇಕು ಎರಡು ತ್ರಿಭುಜ ತಗೊಳ್ಬೇಕು ಒಂದು ಬಿ ಡಿ ಎಫ್ ಅಂತ ಇನ್ನೊಂದು ಡಿ ಇ ಸಿ ಅಂತ ತಗೋಬೇಕು ಇದರಲ್ಲಿ ಕೋನ ಕೊಡೋದು ತೊಂಬತ್ತು ಡಿಗ್ರಿ ಅಂತ ಅದು ಬರೆಯೋದು ಕೋನ ಎಫ್ ಮತ್ತು ಕೋನ ಇ ಈ ಎರಡು ಕೋನಗಳು ಪರಸ್ಪರ ಸಮ ಅಂತ ಅವ್ರು ಕೊಟ್ಟಿದ್ದಾರೆ ಎಷ್ಟು ಕೋನ ಅದು ತೊಂಬತ್ತು ಡಿಗ್ರಿ ಯಾಕೆ ಕೊಟ್ಟಿದ್ದಾರೆ ಅದು ಲಂಬ ಅಂತ ಕೊಟ್ಟಿದ್ದಾರೆ ತೊಂಬತ್ತು ಡಿಗ್ರಿ ಆಗುತ್ತೆ ಇನ್ನೊಂದು ಪಾಯಿಂಟ್ ದತ್ತಿಗೆ ಕೊಟ್ಟಿದ್ದಾರೆ ಏನಂದರೆ ಡಿ ಯು ಬಿ ಸಿ ಎ ಮದ್ಯಬಿಂದು ಮದ್ಯಬಿಂದು ಅರ್ಥ ಏನು ಬಿ ಡಿ ಇಸ್ ಈಕ್ವಲ್ ಟು ಡಿ ಸಿ ಅಂತ ಅರ್ಥ ಅಲ್ವಾ ಇನ್ನೊಂದು ಡಿ ಮತ್ತು ಡಿ ಇ ಎಫ್ಗಳು ಸಮ ಅಂತ ನೋಡಿ ಎ ಸಿಗಳ ಲಂಬಗಳು ಪರಸ್ಪರ ಸಮನಾದರೆ ಅಂತ ಹೇಳಿದ್ದಾರೆ ಸೊ ಈ ಲಂಬಗಳು ಸಮ ಅಂತ ಕೊಟ್ಟಿದ್ದಾರೆ ಅವರೇ ಸೊ ಎರಡು ಲಂಬಗಳು ಸಮ ಸೊ ಇಲ್ಲಿ ಏನಾಗ್ತದೆ ಅದು ಆರ್ ಎಚ್ ಎಸ್ ಸಿದ್ಧಾಂತ ಆರ್ ಎಚ್ ಎಸ್ ಸಿದ್ಧಾಂತ ಅಂದ್ರೇನು ಏನು ವಿಕರ್ಣ ಮತ್ತು ಒಂದು ಬಾಹು ಇಲ್ಲಿ ವಿಕರ್ಣ ಯಾವುದಾಗುತ್ತೆ ಬಿ ಡಿ ಆಗುತ್ತೆ ಬಾಹು ಯಾವುದಾಗುತ್ತೆ ಡಿ ಎಫ್ ಇಲ್ಲಿ ವಿಕರ್ಣ ಡಿ ಸಿ ಇನ್ನೊಂದು ಡಿ ಇ ಅವುಗಳು ಪರಸ್ಪರ ಸಮ ಆಗುತ್ತೆ ಆವಾಗ ಬಿ ಡಿ ಎಫ್ ತ್ರಿಭುಜವು ಡಿ ಸಿ ತ್ರಿಭುಜಕ್ಕೆ ಸರ್ವ ಸಮ ಆಗುತ್ತೆ ಅವಾಗ ಏನಾಗುತ್ತೆ ಕೋನ ಬಿ ಈಸಿಕೊಳ್ಳು ಕೋನ ಸಿ ಆಗುತ್ತೆ ಕೋನ ಬಿ ಕೋನ ಸಿಗೆ ಸಮ ಆದರೆ ಆ ಬಾಹು ಏನಾಗುತ್ತೆ ಪ್ರಮೇಯ ಪ್ರಕಾರ ಅದಕ್ಕೆ ಅಭಿಮುಖವಾದ ಬಾಹುಗಳು ಸಮ ಕೋನಕ್ಕೆ ಅಭಿಮುಖವಾಗಿರೋ ಬಾಹುಗಳು ಪರಸ್ಪರ ಸಮನಾಗಿರುತ್ತದೆ ಅಂತ ಹೇಳ್ಬಿಟ್ಟು ಸೊ ಬಿ ಯ ವಿರುದ್ಧ ಬಾಹು ಎ ಸಿ ಯ ವಿರುದ್ಧ ಬಾಹು ಎ ಬಿ ಸೊ ಎ ಬಿ ಈಸಿಕೊಳ್ಳು ಎ ಸಿ ಆಗುತ್ತೆ ಇದನ್ನೇ ನಾವು ಸಾಧಿಸಬೇಕಾಗಿರ್ತಕ್ಕಂಥದ್ದು ಈಗ ಸ್ವಲ್ಪ ಹೋಮ್ವರ್ಕ್ ಮಾಡೋಣ ನಾಳೆ ಬರೋ ಮಾಡ್ಕೊಂಬರ್ತೀರಾ ಒಂದನೇದಾಗಿ ಎ ಬಿ ಸಿ ಸಮ ದ್ವಿಭಾಚಿ ಭುಜ ಶೃಂಗಬಿಂದು ಎಂದ ಬಿ ಸಿಗೆಳೆದ ಲಂಬ ಎ ಡಿ ಎ ಪಾದ ಎಡಿ ಯು ಪಾದ ಬಿ ಸಿಯನ್ನು ದ್ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಎರಡನೇದು ಪಿ ಕ್ಯೂ ಸಮ ಪಿ ಆರ್ ಇದೆ ಕಾಣಿಸ್ತಾ ಇದೆಯಾ ಪಿ ಕ್ಯೂ ಸಮ ಪಿ ಆರ್ ಎಸ್ ಕ್ಯೂ ಸಮ ಎಸ್ ಆರ್ ಆದರೆ ಪಿ ಕ್ಯೂ ಎಸ್ ಈ ಕೋನ ಇದೆಯಲ್ಲ ಇದಕ್ಕೆ ಸಮ ಅಂತ ಹೇಳಬೇಕು ಕೋನ ಪಿ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕೋನ ಪಿ ಆರ್ ಎಸ್ ಎಂದು ಸಾಧಿಸಬೇಕು ಹಾಗೆ ಮಾಡ್ಕೊಂಬರ್ತೀರಾ ಸರಿನಾ ಓಕೆ ವಿಶ್ ಯು ಆಲ್ ಬೆಸ್ಟ್ ಆಫ್ ಲಕ್ ಥ್ಯಾಂಕ್ ಯು ಸಾಯ್ ರಾಮ್